World Prematurity Day, November 17, Theme 2020. Together for babies born too soon. Caring for future. ಪ್ರತಿ ವರ್ಷ ಅಕಾಲಿಕವಾಗಿ ಪ್ರಸವ ಪೂರ್ವ ಜನಿಸುವ ಲಕ್ಷಾಂತರ ಮಕ್ಕಳ ಸಮಸ್ಯೆಗಳ ಬಗೆಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಅವಧಿಗೆ ಮುನ್ನ ಜನಿಸಿದ ಮಕ್ಕಳ ರೆಟಿನೋಪತಿ, ರೆಟಿನೋಪತಿ ಆಫ್ ಪ್ರಿಮೆಚೋರಿಟಿ, 8 ತಿಂಗಳಿಗಿಂತ ಕಡಿಮೆ ಸಮಯದಲ್ಲಿ ಜನಿಸಿದ ಮಕ್ಕಳ ಅಥವಾ ಪ್ರಸವ ಪೂರ್ವ ಅಂದರೆ ಅವಧಿಗೆ ಮುನ್ನ ಜನಿಸಿದ ಮಕ್ಕಳಲ್ಲಿ ಕಣ್ಣಿನ ರೆಟಿನಾದಲ್ಲಿ ಸಮಸ್ಯೆ ಕಂಡುಬರುವ ಅಪಾಯವಿದೆ. ಭಾರತದಲ್ಲಿ ಪ್ರತಿ ವರ್ಷ 3,000 ಅಕಾಲಿಕವಾಗಿ ಅವಧಿಗೆ ಮುನ್ನ ಜನಿಸಿದ ಶಿಶುಗಳಲ್ಲಿ ಕುರುಡುತನದ ಸಮಸ್ಯೆ ಹೆಚ್ಚಾಗಲು ಕಾರಣ ಕಣ್ಣಿನ ರೆಟಿನಾದ ಸಮಸ್ಯೆಗೆ ಚಿಕಿತ್ಸೆಯಲ್ಲಿ ವಿಳಂಬ ಮತ್ತು ನಿರ್ಲಕ್ಷ್ಯತನ. ಅಕಾಲಿಕ ಜನನ ಅಂದರೆ ಅವಧಿಗೆ ಮುನ್ನ ತುಂಬಾ ಬೇಗ ಜನಿಸುವುದು. ಈ ಶಿಶುಗಳಿಗೆ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿಯ ಅಪಾಯವಿದೆ. ಅಕಾಲಿಕವಾಗಿ ಜನಿಸಿದ ಎಲ್ಲಾ ಶಿಶುಗಳ ಜನನದ 2-3 ವಾರಗಳ ಒಳಗಾಗಿ ರೆಟಿನಾದ ಪರೀಕ್ಷೆಯನ್ನು ಮಾಡಿಸಬೇಕು. ಅವಧಿ ಪೂರ್ವತೆಯ ರೆಟಿನೋಪತಿಗಾಗಿ ಕಣ್ಣಿನ ತಜ್ಞರಿಂದ ಸ್ಕ್ರೀನಿಂಗ್. ರೆಟಿನಾ ಸಂಪೂರ್ಣವಾಗಿ ಬೆಳೆಯುವವರೆಗೆ ಪ್ರತಿ 1-2 ವಾರಗಳಿಗೊಮ್ಮೆ ರೆಟಿನಾ ಪರೀಕ್ಷೆಯನ್ನು ಪುನರಾವರ್ತಿಸಲಾಗುತ್ತದೆ. ಕಣ್ಣಿನ ಪರೀಕ್ಷೆ ತ್ವರಿತ ಮತ್ತು ನೋವುರಹಿತವಾಗಿರುತ್ತದೆ. ರೆಟಿನೋಪತಿ ಆಫ್ ಪ್ರಿಮೆಚೋರಿಟಿ. ಮಗುವಿನ ಕಣ್ಣುಗಳು ಹೊರಗಿನಿಂದ ಸಂಪೂರ್ಣವಾಗಿ ಸಾಮಾನ್ಯವಾಗಿ ಕಾಣುತ್ತವೆ, ಆದರೆ ಖಂಡಿತವಾಗಿ ಸಮಸ್ಯೆ ಕಣ್ಣಿನೊಳಗೇ ಇದೆ. ಇದೇ ಕಾರಣದಿಂದಾಗಿ ಹೆತ್ತವರು, ಪೋಷಕರು ಈ ಸಮಸ್ಯೆಯ ಗಂಭೀರತೆಯನ್ನು ತಿಳಿಯದೇ ಇರುತ್ತಾರೆ. ಸಮಸ್ಯೆ ಇದೆ ಎಂದು ಹೆತ್ತವರು, ಪೋಷಕರು ಒಪ್ಪುವುದಿಲ್ಲ. ಪ್ರಸವ ಪೂರ್ವ ಅಂದರೆ ಅವಧಿಗೆ ಮುನ್ನ ಜನಿಸಿದ ಶಿಶುವಿಗೆ ನೀಡುವ ಚಿಕಿತ್ಸಾ ವಿಧಾನ ರೆಟಿನಲ್ ಲೇಸರ್, ಕಣ್ಣಿಗೆ ಚುಚ್ಚುಮದ್ದು ಚಿಕಿತ್ಸೆ ಇಂಟ್ರಾವಿಟ್ರಿಯಲ್. ಚಿಕಿತ್ಸೆಯಲ್ಲಿನ ವಿಳಂಬವು ಕುರುಡುತನಕ್ಕೆ ಕಾರಣವಾಗುತ್ತದೆ. 1-2 ವಯಸ್ಸಿನ ಶಿಶುಗಳಿಗೆ ಚಿಕಿತ್ಸೆಯ ಅಗತ್ಯವಿರುತ್ತದೆ. 100 ಶಿಶುಗಳಲ್ಲಿ ಸುಮಾರು 7 ಮಕ್ಕಳಿಗೆ ರೆಟಿನೋಪತಿ ಆಫ್ ಪ್ರಿಮೆಚೋರಿಟಿಗೆ ಚಿಕಿತ್ಸೆ ಅಗತ್ಯ. 2009 ಅವಧಿ ಪೂರ್ವ ಜನಿಸಿದ 11 ವರ್ಷದ ಹುಡುಗಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ. ಅವಧಿ ಪೂರ್ವ ಶಿಶುಗಳ ಕಣ್ಣಿನ ಪರೀಕ್ಷೆಯಲ್ಲಿ ವಿಳಂಬ ಮಾಡಬೇಡಿ. ನಿಮ್ಮ ಮಗುವಿನ ಕಣ್ಣನ್ನು ತಕ್ಷಣ ಪರೀಕ್ಷೆಗೆ ಒಳಪಡಿಸಿ. ನಿಮ್ಮ ವೈದ್ಯರ ಸಲಹೆಯನ್ನು ಅನುಸರಿಸಿ. ಚಿಕಿತ್ಸೆಯಲ್ಲಿನ ವಿಳಂಬವು ಕುರುಡುತನಕ್ಕೆ ಕಾರಣವಾಗುತ್ತದೆ.